ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ಕರ್ನಾಟಕದ ಇತಿಹಾಸದಲ್ಲಿ ಮರೆಯಲಾರದಂತಹ ದಿನ. ನವಕರ್ನಾಟಕ ನಿರ್ಮಾಣದತ್ತ ಒಂದು ಪ್ರಮುಖ ಹೆಜ್ಜೆಯನ್ನ ಇಡುವಂತಹ ದಿನ. ತಮ್ಮೆಲ್ಲರಿಗೂ ಈ ಕರ್ನಾಟಕ ಪ್ರಣಾಳಿಕೆ ಬಿಡುಗಡೆ, ಕರ್ನಾಟಕ ಮ್ಯಾನಿಫೆಸ್ಟೋ 2018-2023 ಈ ಬಿಡುಗಡೆ ಸಮಾರಂಭಕ್ಕೆ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟ್ ಯು ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಕಾರ್ಯಕ್ರಮದ ಆರಂಭದಲ್ಲಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕರ್ನಾಟಕದ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ಕರ್ನಾಟಕದ ಇತಿಹಾಸದಲ್ಲಿ ಮರೆಯಲಾರದಂತಹ ದಿನ. ನವಕರ್ನಾಟಕ ನಿರ್ಮಾಣದತ್ತ ಒಂದು ಪ್ರಮುಖ ಹೆಜ್ಜೆಯನ್ನ ಇಡುವಂತಹ ದಿನ. ತಮ್ಮೆಲ್ಲರಿಗೂ ಈ ಕರ್ನಾಟಕ ಪ್ರಣಾಳಿಕೆ ಬಿಡುಗಡೆ, ಕರ್ನಾಟಕ ಮ್ಯಾನಿಫೆಸ್ಟೋ 2018-2023 ಈ ಬಿಡುಗಡೆ ಸಮಾರಂಭಕ್ಕೆ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟ್ ಯು ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಕಾರ್ಯಕ್ರಮದ ಆರಂಭದಲ್ಲಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕರ್ನಾಟಕದ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ಕರ್ನಾಟಕದ ಇತಿಹಾಸದಲ್ಲಿ ಮರೆಯಲಾರದಂತಹ ದಿನ. ನವಕರ್ನಾಟಕ ನಿರ್ಮಾಣದತ್ತ ಒಂದು ಪ್ರಮುಖ ಹೆಜ್ಜೆಯನ್ನ ಇಡುವಂತಹ ದಿನ. ತಮ್ಮೆಲ್ಲರಿಗೂ ಈ ಕರ್ನಾಟಕ ಪ್ರಣಾಳಿಕೆ ಬಿಡುಗಡೆ, ಕರ್ನಾಟಕ ಮ್ಯಾನಿಫೆಸ್ಟೋ 2018-2023 ಈ ಬಿಡುಗಡೆ ಸಮಾರಂಭಕ್ಕೆ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟ್ ಯು ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಯ್ಸ್ ಅಂಡ್ ಗರ್ಲ್ಸ್. ಕಾರ್ಯಕ್ರಮದ ಆರಂಭದಲ್ಲಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕರ್ನಾಟಕದ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ.
ದಯವಿಟ್ಟು ಎಲ್ಲ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಗೌರವಾನ್ವಿತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಕಮಿಟಿಯ ಚೇರ್ಮನ್ ಆಗಿರತಕ್ಕಂಥ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಜಿ ಅವರೇ, ನಮ್ಮ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ, ನಮ್ಮ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯನವರೇ, ಲೋಕಸಭೆಯಲ್ಲಿ ನಮ್ಮ ನಾಯಕನಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಅಖಿಲ ಭಾರತ ಕಾಂಗ್ರೆಸ್ಸಿನ ಉಸ್ತುವಾರಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿರುವಾದಂಥ ಸನ್ಮಾನ್ಯ ಶ್ರೀ ಕೆ ಸಿ ವೇಣುಗೋಪಾಲ್ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ನನ್ನ ಆತ್ಮೀಯರಾದಂಥ ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರೇ, ನಮ್ಮೆಲ್ಲ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸ್ಟಿಯರಿ ಕಮಿಟಿಯ ಮಾನ್ಯ ಸಚಿವರಾದ ಮಾನ್ಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಕುಮಾರ್ ಅವರೇ, ಅಖಿಲ ಭಾರತ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯವರಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥನ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕ ಕಾಂಗ್ರೆಸ್ಸಿನ ಮಹಿಳಾ ಕಾಂಗ್ರೆಸ್ಸಿನ ಸೇವಾದಳದ ಎಲ್ಲ ವಿಭಾಗದ ಮುಖಂಡರೇ, ಕಾರ್ಯಕರ್ತರೇ, ಪತ್ರಿಕಾ ಮಾಧ್ಯಮದ ನಮ್ಮ ಸ್ನೇಹಿತರೆ, ನನ್ನ ಆತ್ಮೀಯ ಬಂಧುಗಳೇ ಮತ್ತು ಭಗಿನಿಯರೇ, ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಬಹುಶಃ ನನಗೆ ನೆನಪಿದ್ದ ಪ್ರಕಾರ ಇಡೀ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ರಾಜ್ಯದ ಚುನಾವಣಾ ಪ್ರಣಾಳಿಕೆಯನ್ನು ಸಾಮಾನ್ಯವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ಬಹುಶಃ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನ ದೊಡ್ಡ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ರಾಜ್ಯದ ಒಂದು ಪ್ರಣಾಳಿಕೆಯನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದವರೇ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ, ಮಂಗಳೂರಿನವರಿಗೆ ಹೆಮ್ಮೆಯ ವಿಚಾರ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಗೆ ಹೆಮ್ಮೆಯ ವಿಚಾರ, ಕನ್ನಡಿಗರಿಗೆ ದೊಡ್ಡ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಇವತ್ತು ಹೇಳಬೇಕಾಗಿದೆ. ಚುನಾವಣಾ ಪ್ರಣಾಳಿಕೆ ಸಮಿತಿ ರಚನೆ ಆದಮೇಲೆ ಸುಮಾರು 6 ತಿಂಗಳುಗಳ ಕಾಲ ಸತತವಾಗಿ ಇದು ಜನತಾ ಪ್ರತಿಬಿಂಬವಾಗಬೇಕು, ಎಲ್ಲ ವರ್ಗದವರ ಆಶಯಗಳನ್ನು ಅದು ಪ್ರತಿಬಿಂಬಿಸತಕ್ಕಂಥ ಪ್ರತಿಫಲಿಸತಕ್ಕಂಥ ಒಂದು ಪ್ರಣಾಳಿಕೆ ಆಗಬೇಕು. ಯಾಕೆಂತೇಳಿದ್ರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರೇ ಬಂದು ಬಿಡುಗಡೆ ಮಾಡ್ತಾ ಇರುವಾಗ ನೀವು ಅರ್ಥ ಮಾಡಿಕೊಳ್ಳಬೇಕಿತ್ತು, ಇವತ್ತು ಬರೀ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಗೆಲ್ಲುವುದು ಮಾತ್ರ ಅಲ್ಲ, ಇವತ್ತು ಅಖಿಲ ಭಾರತದಲ್ಲಿ ಕೂಡ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಬಹುಮತ, ಇವತ್ತು ಕರ್ನಾಟಕದಿಂದ ಇವತ್ತು ಊದಿದಂಥ ರಣಕಹಳೆ ನರೇಂದ್ರ ಮೋದಿಯ ಒಂದು ಪೀಠವನ್ನೇ ಅಲುಗಾಡಿಸತಕ್ಕಂಥ ಒಂದು ದೊಡ್ಡ ಒಂದು ಆಂದೋಲನವಾಗಿ ಇದು ಪ್ರಾರಂಭ ಆಗಬೇಕು ಎಂಬ ಒಂದು ಇದ್ದೆಯಿಂದ ನಾವು ಇದು ಮಾಡ್ತಾ ಇದ್ದೇವೆ. ಕನ್ನಡದ ಪ್ರಜ್ಞೆ ಅದು ಯಾವಾಗಲೂ ಕೂಡ ಸೆಕ್ಯುಲರ್ ಪ್ರಜ್ಞೆ. ಇದು ಆದಿಕವಿ ಪಂಪಿ, ನಮ್ಮ ಪ್ರಥಮ ಕವಿ ಆದಿಕವಿ ಪಂಪನಿಂದ ಹಿಡಿದು ಮಾನವ ಕುಲಂ ಒಂದೇ ವಲಂ, ಮಾನವ ಕುಲವೇ ಬಂದು ಅಂತೇಳಿ ರಾಷ್ಟ್ರವನ್ನ ನಾಡನ್ನ ಒಟ್ಟುಗೂಡಿಸತಕ್ಕಂಥ ಅಶ್ರೇಷ್ಠ ಸಿದ್ಧಾಂತ ಅದು ಇವತ್ತು ಶಿಥಿಲ ಆಗಬಾರದು. ಅನಂತರ ಸುಮಾರು ಕುವೆಂಪುವರೆಗೂ ಕೂಡ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದವರು ಕೂಡ ಈ ಒಂದು ಸಿದ್ಧಾಂತ ಮತ್ತು ತತ್ವವನ್ನೇ ಅವರು ಮುಂದುವರಿಸಿಕೊಂಡು ಬಂದರು. ಕರ್ನಾಟಕದ ನೆಲದಲ್ಲಿ ಬಿಜೆಪಿ ತಳ ಉರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳದಲ್ಲಿ ಇರ್ಬೋದು ಮತ್ತು ಕರ್ನಾಟಕ ಸೇರಿ ಎಂದೆಂದಿಗೂ ಕೂಡ ಇದು ಬಿಜೆಪಿಯ ನೆಲ ಅಲ್ಲ, ಮತೀಯ ನೆಲವಲ್ಲ, ಇದು ಜಾತ್ಯಾತೀತವಾದಂತಹ ನೆಲ ಅಂತೇಳಿ ಇವತ್ತು ಮತ್ತೆ
ಇವತ್ತು ಸ್ಪಂದಿಸತಕ್ಕಂಥ ಒಂದು ಕೆಲಸ ನಮ್ಮ ನಾಡಿನಲ್ಲಿ ನಮ್ಮ ಮತದಾರರು ಮಾಡ್ತಾರೆ ಎಂಬ ವಿಶ್ವಾಸವನ್ನು ಮಾಡ್ತಾರೆ. ಇವತ್ತು ಬಿಡುಗಡೆ ಆಗತಕ್ಕಂಥ ಏನು ಪ್ರಣಾಳಿಕೆ, ಅದರಲ್ಲಿ ನಾವು ಪ್ರಥಮ ಪುಟದಲ್ಲೇ ಅಧ್ಯಾಯದಲ್ಲಿ ಹೇಳಿದ್ದೇವೆ ಏನಂತ ಹೇಳಿದ್ರೆ, ಸುಮಾರು 31 ವಿಚಾರಗಳಲ್ಲಿ, ಅಭಿವೃದ್ಧಿಯಲ್ಲಿ, ಸಾಮಾಜಿಕ ನ್ಯಾಯದಲ್ಲಿ 31 ವಿಚಾರಗಳಲ್ಲಿ ಪ್ರಪ್ರಥಮವಾದ ಸ್ಥಾನವನ್ನ ಪಡೆದಂತ ಪ್ರಪ್ರಥಮ ರಾಜ್ಯ ಅದು ಕರ್ನಾಟಕ. ನಮ್ಮ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಕೊಟ್ಟಂತ ಒಂದು ಪ್ರಥಮ, ಇನ್ನೂ ಕೂಡ ಅನೇಕ ವಿಚಾರಗಳಿವೆ, ಅದನ್ನ ಇದ್ರು ಹೇಳುವುದಿಲ್ಲ. ನನಗೆ ಒಂದು ಇದೊಂದು ತಪಸ್ಸು, ಯಾವ ರೀತಿಯಲ್ಲಿ ನಾನು 3 ಮಹಾಕಾವ್ಯವನ್ನು ತಪಸ್ಸಿನ ತರ ಸರಾಸರಿ 5 ವರ್ಷಗಳ ಕಾಲ ನಾನು ರಚನೆ ಮಾಡಿದ್ದೇನೆ. ಬಹುಶಃ ಈ ವರ್ಷದ ಚುನಾವಣಾ ಪ್ರಣಾಳಿಕೆ ಕೂಡ ನನ್ನ ಭಾಗದಲ್ಲಿ ಇದೊಂದು 4ನೇ ಮಹಾಕಾವ್ಯ ಅಂತೇಳಿ ಕೂಡ, ದಿ 4th ಎಪಿಕ್ ಪೋಯಮ್ ವಿಚ್ ಇಸ್ ರಿಟರ್ನ್ ಬೈ ಮೀ ವಿತ್ ಕನ್ಸಲ್ಟೇಷನ್ ವಿತ್ ಎವ್ರಿಬಡಿ, ಅದು ಇವತ್ತು ಬಿಡುಗಡೆ ಆಗ್ತಾ ಇದೆ. ಬಹುಶಃ ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರದ ಭವಿಷ್ಯಕ್ಕೆ ಒಂದು ಮಹಾಭಾಷ್ಯವನ್ನು ಬರೆಯತಕ್ಕಂಥ ಕೆಲಸ ಈ ಪ್ರಣಾಳಿಕೆಯಲ್ಲಿ ಇವತ್ತು ಆಗಿದೆ ಅಂತೇಳಿ ಬಹಳ ಸಂತೋಷದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತದೆ. ಕೃಷಿಯಿಂದ ಹಿಡಿದು ಮಹಿಳಾ ಮಕ್ಕಳವರೆಗೂ ಕೂಡ 16 ಅಂಶಗಳನ್ನು ಹೊಂದಿಕೊಂಡಂತಹ ಮ್ಯಾನಿಫೆಸ್ಟೋ ಇದು. ಆದ್ರಿಂದ ಕೃಷಿಯಿಂದಲೇ ಪ್ರಾರಂಭ ಆದರೂ ಕೂಡ ಸುಮಾರು ಕೃಷಿಯ ಅನೇಕ ಕಾರ್ಯಕ್ರಮಗಳ ಮೂಲಕ ರಾಜ್ಯದಲ್ಲಿ 38% ಆದಾಯ, ಕೃಷಿಕರ ಆದಾಯವನ್ನು ಹೆಚ್ಚಿಸಿದಂತ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತೇಳಿ ಕೂಡ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನ ಮತ್ತು ಹೆಮ್ಮೆ ಆಗ್ತಾ ಇದೆ. ಆದ್ರಿಂದ ಅನೇಕ ವಿಚಾರಗಳು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂತೇಳಿ ನಿಮ್ಗೆ ಗೊತ್ತಿದ್ದ ಪ್ರಕಾರ ಸಮಯ ಬಹಳ ಕಡಿಮೆ ಇದೆ. ಅನೇಕರು ಮಾತಾಡಲಿಕ್ಕಿದ್ದಾರೆ, ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಈಗ ಈ ವಿಚಾರ ಅನೇಕ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮುಂದೆ ಇಡಲಿಕ್ಕಿದ್ದಾರೆ. ನಾನು ಒಂದು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ, ಇವತ್ತು ಏನು ಕೇಂದ್ರದ ಒಂದು ಆಡಳಿತದಿಂದ ಅದು ಅಭಿವೃದ್ಧಿ ವಿರುದ್ಧ, ಬಂಡವಾಳ ಹೂಡಿಕೆ ವಿರುದ್ಧ, ದಲಿತ ವಿರುದ್ಧ, ಮಹಿಳಾ ವಿರುದ್ಧ, ಬಾಲಿಕೆಯರ ವಿರುದ್ಧ, ಇವತ್ತು ಒಂದು ಯಾವ ಒಂದು ಅಪಾಯಕಾರಿಯಾದಂಥ ಸುನಾಮಿ ದೇಶದಲ್ಲಿ ಎದ್ದಿದೆ, ಆ ರೀತಿಯ ಒಂದು ಸುನಾಮಿಯ ಅಲೆಯನ್ನು ತಗ್ಗಿಸಿ, ಬಗ್ಗಿಸಿ, ಹತೋಟಿಗೆ ತಂದು ಪಳಗಿಸಿ ಇವತ್ತು ದೇಶದಲ್ಲಿ ಆಶಾಕಿರಣಗಳನ್ನು ಹೊರಡು ಒಂದು ಸೌಭಾಗ್ಯದ ಬಾಗಿಲನ್ನು ತೆರೆಯತಕ್ಕಂಥ ನಮ್ಮ ನಾಯಕರು ಅದು ರಾಹುಲ್ ಗಾಂಧಿ ಅವರು ಎಂಬುದನ್ನು ಬಹಳ ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಯಾವುದೇ ಅಭಿವೃದ್ಧಿಯ ಕೆಲಸ ನರೇಂದ್ರ ಮೋದಿಯವರೇ, ಇದು ಈ ಕರಾವಳಿ ಪರಶುರಾಮನಗರ ಆಯ್ತಾಯ್ತು, ಪರಶುರಾಮನಗರ ಸತ್ಯದ ನಾಡು, ಕೋಟಿ ಚೆನ್ನಯ್ಯರ ನಾಡು, ಆತ್ಮಲಿಂಗವನ್ನು ಇವತ್ತು ಲಂಕೆಗೆ ತೆಗೆದುಕೊಂಡು ಹೋದಾಗ ರಾವಣನ ಗರ್ವಭಂಗವನ್ನು ಮಾಡಿ ಅವನನ್ನು ಭೂಮಿಗಿಳಿಸಿದಂಥ ಭೂಮಿ ಪುಣ್ಯ ನೆಲ ಈ ಕರಾವಳಿ ತೀರ. ಅದೇ ಪ್ರಕಾರ ಯಾವ ಸರ್ವಾಧಿಕಾರಿ ಇದ್ದಾರೆ, ನರೇಂದ್ರ ಮೋದಿ ಅವರ ಗರ್ವಭಂಗವನ್ನು ಕೂಡ ಇಳಿಸತಕ್ಕಂಥ ಕೆಲಸ ನಮ್ಮ ಕರ್ನಾಟಕದಲ್ಲಿ ಆಗ್ತದೆ ಈ ಚುನಾವಣೆಯಲ್ಲಿ ಅಂತೇಳಿ ಹೇಳಲಿಕ್ಕೆ ನಾನು ಅಪೇಕ್ಷಿಸಿ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಸ್ವತಾಗೂ ಕೂಡ ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನು ಕಿತ್ತು ಹಾಕಿದಾಗ ಮತ್ತೆ ಇಂದಿರಾ ಗಾಂಧಿ ಅವರೇ ಪುನರ್ಜನ್ಮವನ್ನು ಕೊಟ್ಟಂತ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಆವಿರ್ಭವಿಸುತ್ತದೆ, ಉತ್ಕೃಷ್ಟಾವತಿಗೆ ಹೋಗ್ತದೆ, ಆಗ ಮತ್ತೆ ರಾಷ್ಟ್ರದಲ್ಲಿ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರ್ತದೆ ಎಂಬುದನ್ನ ಹಿಂದೆ ಕೂಡ ನಮ್ಮ ಚರಿತ್ರೆಯಲ್ಲಿ ತೋರಿಸಿಕೊಟ್ಟಿದ್ದೇವೆ, ಇನ್ನು ಕೂಡ ತೋರಿಸಿಕೊಡ್ತೇವೆ. ಆದ್ರಿಂದ ತಮ್ಮ ಮಡಿಲಿಗೆ, ಇವತ್ತು ಕರ್ನಾಟಕ ನಾಡಿನ ಮಡಲಿ ಜನರ ಮಡಿಲಿಗೆ ಇವತ್ತು ಈ ಪ್ರಣಾಳಿಕೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಎಂಬ ಒಂದು ಸಂಕಲ್ಪವನ್ನು, ಭರವಸೆಯನ್ನು ಹೊಂದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಧನ್ಯವಾದಗಳು. ಇದೀಗ ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಕ್ಷಣ ಬಂದಿದೆ. ಈ ಪ್ರಣಾಳಿಕೆಯ ಬಿಡುಗಡೆಯನ್ನು ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಎಲ್ಲ ಗಣ್ಯರು ಈ ಸ್ಟೇಟ್ ಮ್ಯಾನಿಫೆಸ್ಟೋ ಕಳಸೆಯ ಮುಖೇನ, ಅಂದರೆ ಆಂಗ್ಲ ಭಾಷೆಯಲ್ಲಿ ಮೆಷರಿಂಗ್ ವುಡನ್ ಜಾರ್ ಮುಖೇನ ಇದನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಬಂಧುಗಳೇ, ನಾವು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಕರ್ತಾಡನ ಮುಖೇನ
ಕರ್ನಾಟಕ ಮ್ಯಾನಿಫೆಸ್ಟೋ 2018-2023 ಕರ್ನಾಟಕದ ಪ್ರಣಾಳಿಕೆ 2018-2023 ವಿದ್ಯುಕ್ತ ಬಿಡುಗಡೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಂದ. ಇದರ ಮುಖೇನ ನವ ಕರ್ನಾಟಕ ನಿರ್ಮಾಣದತ್ತ ಮತ್ತೊಂದು ಪ್ರಮುಖವಾದ ಹೆಜ್ಜೆಯನ್ನ ಕರ್ನಾಟಕದ ಜನತೆ ಈ ದಿನ ಇಡ್ತಾ ಇದೆ ಅಂದ್ರೆ ತಪ್ಪಾಗಲಾರದು. ಶ್ರೀ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗ ತಾವೆಲ್ಲರೂ ಅತ್ಯಂತ ಶಾಂತರಾಗಿದ್ರೆ ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಶ್ರೀ ರಾಹುಲ್ ಗಾಂಧೀಜಿಯವರು ಮಾತನಾಡಬೇಕಾಗಿ ವಿನಂತಿ. ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಇಟ್ಸ್ ಮೈ ಪ್ರಿವಿಲೇಜ್ ಅಂಡ್ ಪ್ಲೆಜರ್ ಟು ರಿಕ್ವೆಸ್ಟ್ ಶ್ರೀ ರಾಹುಲ್ ಗಾಂಧೀಜಿ ಟು ಅಡ್ರೆಸ್ ಆಲ್ ಆಫ್ ಅಸ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಶ್ರೀ ರಾಹುಲ್ ಗಾಂಧಿ. ಕೆಸಿ ವೇಣುಗೋಪಾಲ್ ಜಿ, ಸಿದ್ದರಾಮಯ್ಯ ಜಿ, ಜಿ ಪರಮೇಶ್ವರ್ ಜಿ, ಖರ್ಗೆ ಜಿ, ವೀರಪ್ಪ ಮೊಯ್ಲಿ ಜಿ, ಡಿ ಕೆ ಶಿವಕುಮಾರ್ ಜಿ, ಜನಾರ್ದನ್ ಪೂಜಾರಿ ಜಿ, ಬಿ ಕೆ ಹರಿಪ್ರಸಾದ್ ಜಿ, ಹರೀಶ್ ಕುಮಾರ್ ಜಿ, ಪಿ ಸಿ ವಿಶ್ವನಾಥ್ ಜಿ, ಲೀಡರ್ಸ್ ಫ್ರಮ್ ದ ಕಾಂಗ್ರೆಸ್ ಪಾರ್ಟಿ, ಫ್ರೆಂಡ್ಸ್ ಫ್ರಮ್ ದ ಮೀಡಿಯಾ, ಐಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ. I'm very happy to come here today and release the manifesto for the Congress Party and for Karnataka. This is the voice of the people of Karnataka. This is not a manifesto that has been made by three or four people in a closed room. This is a manifesto that has been made by going to every single district, every single block, every single community, every single region of this state. And we have not gone to the people of Karnataka and told them, this is what we want to do. We have gone to the people of Karnataka and asked them, what do you want your government to do? So, it's a philosophical difference. The Prime Minister likes to tell people his man ki baat. This manifesto contains the man ki baat of the Karnataka people. And my commitment to you, and Siddaramaiah ji, Kharge ji, and all our leaders on the stage's commitment to you, is that like the last time, what we are saying in this manifesto is going to be done. In our last manifesto, almost 95% of things that we said have been done. And the reason is that we believe in the philosophy of Karnataka. We believe in the philosophy of Basavana, who said, Nudidante Nade. When you say something, it must have some weight. It must mean something. And I'm proud to say that 5 years ago, the government of Karnataka promised you some things, and we delivered on those things. And we stood up to the ideals of Basavana. I'd also like to point out the other side.
Moiliji spent hours and hours and hours of his time going to the district, going to the blocks, and I would like to thank him and his team for delivering this. But you will see that the BJP manifesto will be decided by 3 or 4 BJP leaders. And there will be a lot of unwritten things in that manifesto. There will be a certain amount of corruption hidden in that manifesto. There will be the idea of the Reddy brothers inside that manifesto. There will be corruption inside that manifesto. But most importantly, it will not be the manifesto of the people of Karnataka. It will be the manifesto of the RSS. And they will, in that manifesto, put what they think is good for Karnataka. I am not here to tell the people of Karnataka what is good for them. I am here to listen to the people of Karnataka and ask them what they think is good for them. And that is the difference between the Congress party and our opponents. Our opponents do not respect the culture of Karnataka. They do not respect the ideals of Basavana. They might go and put a mala on his statue. They might fold their hands in front of him. But they do not say and do what he believed. I am not speaking with empty words. The Prime Minister committed 15 lakh rupees to every single person in every single person's bank account. He has not delivered a single rupee. The Prime Minister guaranteed a corruption-free government. And you can see one scam after another, whether it's Rafael, which took away jobs from the youngsters in Karnataka, whether it is Amit Shah's son, whether it is Nirav Modi who stole 30,000 crores of your money. The Prime Minister committed to the farmers of this country that he will ensure that they get correct prices. The truth is known to every single farmer in this country today. Mr. Narendra Modi and the BJP do not stand up to what they say. That's the truth. And the truth speaks very loudly. I don't really need to repeat myself. For me, the last 3 months have been an extremely enlightening experience. I have traveled in every single one of your districts. And I must say, the love and affection you have given me and what you have taught me about your state, about how to build a strong state, about how to think about the future, is going to be very useful for me. So I come with all humility. I come with all humility and I thank you. Every single person in this room, my friends in the press, every single farmer I met, every youngster I met, we are really very proud of this state. You have shown us, you have given this country direction. Don't underestimate what it means to give a country direction. Every single other state looks at Karnataka. Karnataka builds a competitor to Silicon Valley. It shows the country that this is the way forward. Karnataka respects everybody. Karnataka carries everybody together. It gives a message to the people of India. And I would like to thank the people of Karnataka with all my heart that in this difficult time, not only in India, in the whole world, that your confidence, your dignity and your humility is showing the country the path forward. I'd like to also finish by thanking every single person on the stage and every single Congress worker who is standing together and taking the message of love and affection that the Congress party believes in to the people of this state. This state will not have a future if every single community, every single region, every single district
is not respected and listened to. And I am proud to say that this manifesto contains the voice of every single person in Karnataka. Thank you very much. Rahul Gandhi ji avarige dhanyavaadagalu. Innu sabeyanna uddeshisi KPCC adhyaksharada Dr. G. Parameshwar avaru maatnadabekagi vinanti. Bandhugale swagatisi Dr. G. Parameshwar. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರೇ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ವೇಣುಗೋಪಾಲ್ ಜಿಯವರೇ, ಸನ್ಮಾನ್ಯ ಖರ್ಗೆಜಿಯವರೇ, ಇವತ್ತು ಬಹಳ ಹೆಮ್ಮೆಯಿಂದ ಈ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿಜಿಯವರೇ, ಜನಾರ್ದನ್ ಪೂಜಾರಿಜಿಯವರೇ, ಶಿವಕುಮಾರ್ ಅವರೇ, ಮಾನ್ಯ ವಿಷ್ಣುನಾಥ್ ಅವರೇ ಮತ್ತು ಹರಿಪ್ರಸಾದ್ ಅವರೇ, ಹರೀಶ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಪ್ರತಿ ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೇವೆ. ಕಳೆದ ಬಾರಿ 2013 ಇಂಥದ್ದೇ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸ್ತೇವೆ ಅಂತ ಹೇಳಿದ್ದು. ಒಂದು ಒಳ್ಳೆಯ ಆಡಳಿತವನ್ನು, ಒಂದು ಸ್ವಚ್ಛ ಆಡಳಿತವನ್ನು, ಸಮರ್ಥ ನಾಯಕತ್ವವನ್ನು ಕೊಡ್ತೇವೆ ಅಂತೇಳಿ ಕರ್ನಾಟಕದ ಜನತೆಗೆ ನಾವು ಮಾತು ಕೊಟ್ಟಿದ್ದು. 5 ವರ್ಷದ ನಂತರ ಆ ಮಾತನ್ನು ರಾಹುಲ್ ಗಾಂಧೀಜಿಯವರು ಹೇಳಿದಾಗೆ ನುಡಿದಂತೆ ನಡೆದಿದ್ದೇವೆ. 5 ವರ್ಷದಲ್ಲಿ ನಾವು ಕೊಟ್ಟಂಥ ಭರವಸೆಯನ್ನೆಲ್ಲವನ್ನು ಕೂಡ ಈಡೇರಿಸಿದ್ದೇವೆ. ಇವತ್ತು ಮತ್ತೊಂದು ಪ್ರಯತ್ನ, ಮತ್ತೊಂದು ಬಾರಿ ಕರ್ನಾಟಕದ ಜನತೆಯ ಮುಂದೆ ಹೋಗ್ತಾ ಇದ್ದೇವೆ. ಹೋಗುವಾಗ ನಾವು ನಮ್ಮ ಭರವಸೆ ಅಷ್ಟೇ ಅಲ್ಲ, ನಿಮ್ಮ ಮಾತು ನಮ್ಮ ಭರವಸೆ, ನಿಮ್ಮ ಅಂತರಾಳದಲ್ಲಿ ಏನಿದೆ ಅದನ್ನೇ ನಾವು ಭರವಸೆಯ ರೂಪದಲ್ಲಿ ನಿಮಗೆ ಹೇಳಿ ಕಾರ್ಯಗತ ಮಾಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಈ ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ. ನಾನು ಪ್ರಪ್ರಥಮವಾಗಿ ಮೊಯ್ಲಿಜಿಯವರಿಗೆ, ವೀರಪ್ಪ ಮೊಯ್ಲಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 66 ತಿಂಗಳಿಂದ ಪ್ರತಿಯೊಂದು ಜಿಲ್ಲೆಗೆ ಪ್ರವಾಸ ಮಾಡಿ, ಪ್ರತಿಯೊಂದು ವಿಭಾಗಕ್ಕೆ ಪ್ರವಾಸ ಮಾಡಿ, ಎಲ್ಲರನ್ನೂ ಸಂಪರ್ಕ ಮಾಡಿ ಇವತ್ತು ಅವರು ಈ ಪ್ರಣಾಳಿಕೆಯನ್ನು, ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಆದ್ಯತೆ, ಕೃಷಿ ನಮ್ಮ ಆದ್ಯತೆ, ವಸತಿ ನಮ್ಮ ಆದ್ಯತೆ, ಆರೋಗ್ಯ ನಮ್ಮ ಆದ್ಯತೆ, ಶಿಕ್ಷಣ ನಮ್ಮ ಆದ್ಯತೆ ಮತ್ತು ಕೈಗಾರಿಕೆ ಕೂಡ ನಮ್ಮ ಆದ್ಯತೆ, ಯುವಕರಿಗೆ ಉದ್ಯೋಗ ನಮ್ಮ ಆದ್ಯತೆ. ಈ ಆದ್ಯತೆಗಳ ಮೇಲೆ ನಮ್ಮ ಸರ್ಕಾರ, ಮುಂದೆ ಬರತಕ್ಕಂಥ ನಮ್ಮ ಸರ್ಕಾರ, ನಾವು ಕೆಲಸ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ನಾವು ಇವತ್ತು ಕೊಡ್ತಾ ಇದ್ದೇವೆ ರಾಹುಲ್ ಗಾಂಧೀಜಿಯವರ ಮೂಲಕ. ಆಸ್ ಎ PCC ಪ್ರೆಸಿಡೆಂಟ್, ಐ ಥ್ಯಾಂಕ್ ರಾಹುಲ್ ಜಿ ಫಾರ್ ಅಕ್ಸೆಪ್ಟಿಂಗ್ ದಿಸ್ ರಿಲೀಸಿಂಗ್ ಆಫ್ ದಿಸ್ ಮ್ಯಾನಿಫೆಸ್ಟೋ ಟುಡೇ. It is the first time a Congress president is releasing a state manifesto. Sir, we are moved with your words. Karnataka has been a very progressive state from the beginning. Our forefathers have laid a foundation, have laid a framework for us, for the path to progress, and we have followed that. And today, we are a very progressive state in the country. We have listed, Moiliji has listed 31 different firsts where Karnataka has progressed. It is true, in many areas we are able to provide guidance to different states and different departments. But definitely we need to progress more. We need to take harder steps
for the future of this country. We need to take the younger generation along with us. You yourself as an youngster, there is a lot of aspiration from the people, from the younger generations of this country who believe in you. I am sure that you will give that leadership to us. You will give the leadership to this country's younger generation. We here in Karnataka, as congressmen, as all of us, lakhs and lakhs and lakhs of congressmen, we will definitely work with you, sir. I promise you that. Adrinda, ತಾವೆಲ್ಲರೂ ಕೂಡ ಇವತ್ತು ಈ ಪ್ರಣಾಳಿಕೆ ನಿಜವಾಗೂ ಕೂಡ ನಾವು ಮುಂದೆ ಮಾಡಿ ತೋರಿಸ್ತೇವೆ ಅನ್ನುವಂತಹ ಸಂದೇಶವನ್ನು ಆ ಭಾರತೀಯ ಜನತಾ ಪಾರ್ಟಿಯವರಿಗೆ ಆ ಜನತಾ ದಳದವರಿಗೆ ಪ್ರಣಾಳಿಕೆ ಏನು ಅನ್ನೋದನ್ನು ಇವತ್ತು ನಾವು ತೋರಿಸಬೇಕಾಗಿದೆ. ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನವ ಕರ್ನಾಟಕ ನಿರ್ಮಾಣದತ್ತ ಸದಾ ಮುನ್ನಡೀತಾ ಇದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂಥ ಶ್ರೀ ರಾಹುಲ್ ಗಾಂಧಿ ಅವರೇ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಲೋಕಸಭಾ ಸದಸ್ಯರು, ಮಾಜಿ ಕೇಂದ್ರ ಸಚಿವರು, ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ 5 ವರ್ಷದ ಅವಧಿಗೆ ನಾವು ಕರ್ನಾಟಕವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ತೇವೆ ಅಂತಕ್ಕಂಥದ್ರ ಬಗ್ಗೆ ಒಂದು ಮುನ್ನೋಟವನ್ನು ತಯಾರು ಮಾಡಲಿಕ್ಕೆ ರಚನೆ ಮಾಡಿದ್ದಂಥ ಅದರ ಅಧ್ಯಕ್ಷರಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಜನಾರ್ದನ ಪೂಜಾರಿ ಅವರೇ, ಶ್ರೀ ಹರಿಪ್ರಸಾದ್ ಅವರೇ, ವಿಷ್ಣುನಾಥ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಅಭಿಮಾನಿಗಳೇ, ಮುಖಂಡರುಗಳೇ, ಮಾಧ್ಯಮದ ಎಲ್ಲ ಗೆಳೆಯರು, ನಾನು ಮೊದಲಿಗೆ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ರಾಜ್ಯ ಮಟ್ಟದಲ್ಲಿ ಪಕ್ಷದ ಪ್ರಣಾಳಿಕೆಯನ್ನು
ಯಾವಾಗಲೂ ಕೂಡ ರಾಜ್ಯ ಮಟ್ಟದ ನಾಯಕರುಗಳೇ ಆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಜನರ ಮುಂದೆ ಇರ್ತಕ್ಕಂಥ ಸಂಪ್ರದಾಯ ನಡ್ಕೊಂಡು ಬಂದಿದೆ ಇಲ್ಲಿವರೆಗೆ. ಈ ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ಮಂಗಳೂರಿಗೆ ಬಂದು ನಮ್ಮ ಮುಂದಿನ 5 ವರ್ಷದವರೆಗೆ ನಮ್ಮ ಮುನ್ನೋಟ ಮತ್ತು ಭರವಸೆಗಳು ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರತಿ ರಾಜಕೀಯ ಪಕ್ಷಗಳು ಕೂಡ ಚುನಾವಣಾ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಬದ್ಧತೆಗಳೇನು, ನಮ್ಮ ಮುನ್ನೋಟ ಏನು, ಈ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕಾದ್ರೆ ನಾವೇನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯ ಒಂದು ಪ್ರಣಾಳಿಕೆಯನ್ನು ಜನರ ಮುಂದೆ ಇಡ್ತಾರೆ. ಆದರೆ ಕಾಂಗ್ರೆಸ್ಗೂ ಬೇರೆ ಪಕ್ಷಗಳಿಗೂ ಭಿನ್ನತೆ ಏನಪ್ಪ ಅಂತಂದ್ರೆ, ನಾನು ಅನೇಕ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇನೆ, ಪ್ರಣಾಳಿಕೆಗಳು ಬಿಡುಗಡೆ ಆಗ್ತವೆ, ಆದರೆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಎಲ್ಲ ಭರವಸೆಗಳು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲ್ಲ. ಚುನಾವಣೆ ಆದಮೇಲೆ ಅಧಿಕಾರಕ್ಕೆ ಬಂದಮೇಲೆ ಅದನ್ನು ಕಸದ ಬುಟ್ಟಿಗೆ ಹಾಕ್ತಾರೆ ಸಾಮಾನ್ಯವಾಗಿ. ಆದರೆ ನಮ್ಮ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ನಾನೇ ಹಣಕಾಸಿನ ಮಂತ್ರಿಯಾಗಿದ್ದರಿಂದ ಪ್ರತಿ ವರ್ಷ ಮುಂಗಡ ಪತ್ರವನ್ನು ತಯಾರು ಮಾಡುವಾಗ, ಆಯವ್ಯಯದ ಮುಂಗಡ ಪತ್ರ ತಯಾರು ಮಾಡುವಾಗ ಪ್ರಣಾಳಿಕೆಯನ್ನು ಪಕ್ಕದಲ್ಲಿಟ್ಟುಕೊಂಡು ಈ ವರ್ಷ ಎಷ್ಟು ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಲಿಕ್ಕಾಗ್ತದೆ ಮತ್ತು ಮುಂದಿನ ವರ್ಷ ಎಷ್ಟು ಮಾಡೋಕ್ಕಾಗ್ತದೆ ಅಂಥೇಳಿ ಅದನ್ನು ಪ್ರತಿ ವರ್ಷನೂ ಕೂಡ ಈಗ 6 ಬಜೆಟ್ಗಳನ್ನು ಮಂಡಿಸಿದ್ದೇನೆ ನಮ್ಮ ಸರ್ಕಾರ ಬಂದಮೇಲೆ. 6 ಬಜೆಟ್ಗಳಲ್ಲಿ ನನಗೆ ಹೆಮ್ಮೆ ಅನಿಸುತ್ತೆ ಹೇಳಲಿಕ್ಕೆ, ಬಜೆಟ್ನಲ್ಲಿ 165 ಭರವಸೆಗಳಿದ್ದು ಬಹುತೇಕ ಎಲ್ಲ ಭರವಸೆಗಳು ಕೂಡ ಈಡೇರಿದ. 99% ಭರವಸೆಗಳನ್ನು ಈಡೇರಿಸಿದ್ದೀವಿ. ಇದು ನನಗೆ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಹಾಗಾಗಿನೇ ಇವತ್ತು ರಾಜ್ಯದಲ್ಲಿ ನಾವು 5 ವರ್ಷ ಮುಗಿಸಿದ್ರೂ ಕೂಡ ಸಾಮಾನ್ಯವಾಗಿ ಯಾವುದೇ ಸರ್ಕಾರದ ಮೇಲೆ ಪ್ರಭುತ್ವದ ವಿರುದ್ಧದ ಅಲೆ ಇರ್ತದೆ, ಆಂಟಿ ಇನ್ಕಂಬೆನ್ಸಿ ಅಂತ ಏನು ನಾವೇನು ಕರಿತೀವಿ ಅದಿರ್ತದೆ. ಆದರೆ 5 ವರ್ಷಗಳನ್ನು ಪೂರೈಸಿದ ಮೇಲೆ ನಮ್ಮ ಸರ್ಕಾರದ ಮೇಲೆ ದೇರ್ ಇಸ್ ನೋ ಆಂಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ಅವರ್ ಗವರ್ನಮೆಂಟ್. ಪ್ರಭುತ್ವದ ವಿರುದ್ಧವಾದಂಥ ಅಲೆ ಎಲ್ಲೂ ಕೂಡ ಇಲ್ಲ. ಇದು ಒಂದು ದೊಡ್ಡ ಸಾಧನೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಮೊಯ್ಲಿಯವರು ಹೇಳಿದ್ರು, ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ 31 ಕ್ಷೇತ್ರಗಳಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೇವೆ ಅಂತಕ್ಕಂಥ ಮಾತನಾಡುತ್ತೇವೆ.
ಅನೇಕ ಕಾರ್ಯಕ್ರಮಗಳನ್ನು ನಾವು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿ ಆ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳಿಗೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಎಪಿಎಂಸಿಗಳಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆ, ನಮ್ಮಲ್ಲಿ 165 ಎಪಿಎಂಸಿಗಳಿದ್ದಾವೆ. ಆ 165 ಎಪಿಎಂಸಿಗಳಲ್ಲಿ ಸುಮಾರು 159 ಎಪಿಎಂಸಿಗಳಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಇದನ್ನು ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಬಂದು ಅದನ್ನು ಅಧ್ಯಯನ ಮಾಡಿ ಕೃಷಿ ಸಚಿವರುಗಳನ್ನೆಲ್ಲ ಕರ್ಕೊಂಡು ಬಂದು ರಾಜ್ಯದ ಕೃಷಿ ಸಚಿವರುಗಳನ್ನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕದ ಮಾದರಿಯನ್ನು ಎಲ್ಲ ರಾಜ್ಯಗಳು ಕೂಡ ಅನುಸರಿಸಬೇಕು ಅಂತೇಳಿ ಘೋಷಣೆ ಮಾಡಿದರು. ಇದರಿಂದ ನೀತಿ ಆಯೋಗದವರು ಒಂದು ವರದಿಯನ್ನು ಮಾಡಿದ್ದಾರೆ. ಆ ನೀತಿ ಆಯೋಗದ ವರದಿ ಪ್ರಕಾರ ಈ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೇಲೆ ರೈತರ ಉತ್ಪನ್ನಗಳಿಗೆ ಶೇಕಡ 38% ಜಾಸ್ತಿ ಆಗಿದೆ ಅಂತಕ್ಕಂಥ ವರದಿಯನ್ನು ನೀತಿ ಆಯೋಗದವರು ಕೊಟ್ಟಿರ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥದ್ದಲ್ಲ, 38% ರೈತರ ಆದಾಯ ಹೆಚ್ಚಾಗಿದೆ. ಇದು ಒಂದು ಉದಾಹರಣೆ ಅಷ್ಟೇನೆ. ನಾವು ಇನ್ವೆಸ್ಟ್ಮೆಂಟ್ನಲ್ಲಿ ಬಹಳ ಜನ ಬಿಜೆಪಿಯವರು ಅಪಪ್ರಚಾರಗಳನ್ನು ಮಾಡ್ತಾರೆ. ನರೇಂದ್ರ ಮೋದಿಯವರು ಬಹಳ ಬಡಾಯಿ ಕೊಚ್ಚುಗತ್ತಾ ಇದ್ರು. ಕರ್ನಾಟಕ ಗುಜರಾತ್ ನಂಬರ್ ಒನ್, ಗುಜರಾತ್ ನಂಬರ್ ಒನ್ ಅಂತೇಳಿ, ಗುಜರಾತ್ ಮಾದರಿ ಅಭಿವೃದ್ಧಿ ಅಂತೇಳಿ ಜಂಬ ಹೊಡ್ಕತ್ತಾ ಇದ್ರು. ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ನಾವು 2013 ಅಧಿಕಾರಕ್ಕೆ ಬಂದಾಗ ಅವ್ರ ಪೊಸಿಷನ್ ವಾಸ್ 13th place ಇನ್ ದಿ ಕಂಟ್ರಿ. ಇನ್ 2 years 16, 17, 17, 18 ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ. ಸೊ ಇವತ್ತು ಬಂಡವಾಳ ಹೂಡಿಕೆ ನಲ್ಲಿ ನಂಬರ್ ಒನ್ ಆಗಿದ್ದೀವಿ ಅಂತಂದ್ರೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಹೆಚ್ಚಾಗಿ ಅಂತೇಳಿ. ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅದರ ಅರ್ಥ. ಬಿಜೆಪಿಯವರು ಎಷ್ಟೇ ಬೊಬ್ಬೆ ಹೊಡ್ಕೊಳ್ಳಿ, ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಕಾನೂನಿನ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಯಾವುದಾದ್ರೂ ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆ ಹದಗೆಟ್ಟಿದ್ರೆ ಯಾರು ಕೂಡ ಬಂಡವಾಳ ಹೂಡಲಿಕ್ಕೆ ಮುಂದೆ ಬರಲ್ಲ ಅಂತಕ್ಕಂಥ ಕನಿಷ್ಠ ಜ್ಞಾನ ಅವ್ರಿಗಿರ್ಬೇಕಾಗ್ತದೆ. ನಾವು ನಂಬರ್ ಒನ್ ಆಗ್ಲಿಕ್ಕೆ ಹಿಂಗೆ ಸಾಧ್ಯ ಆಗ್ತದೆ? ಅವರು ಕಂಪೇರ್ ಮಾಡಿದ್ರೆ 5 ವರ್ಷ ಅವರ ಅಧಿಕಾರದಲ್ಲಿ ಇದ್ದಂಥ ಅವಧಿನಲ್ಲಿ ಕಾನೂನಿನ ವ್ಯವಸ್ಥೆ ಮತ್ತು ನಮ್ಮ ಅವಧಿನಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿದಾಗ ನಾವು ಎಲ್ಲ ಅಪರಾಧಗಳ ರೇಟ್ನಲ್ಲಿ ಅವರಿಗಿಂತ ನಾವು ಕಡಿಮೆ ಇದ್ದೇವೆ. ಮರ್ಡರ್ಸ್ಗಳು, ಕೊಲೆಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು, ದರೋಡೆಗಳಿರ್ಬೋದು, ಇಂತೆಲ್ಲದರಲ್ಲೂ ಕೂಡ ಸುಳ್ಳು ಹೇಳ್ತಾರೆ. ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು 23 ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕಗ್ಗೊಲೆ ಆಯಿತು ಅಂತ ಹೇಳ್ತಾರೆ. ಆ 23 12 ಮಾತ್ರ ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ಘಟಕಗಳ ಜೊತೆ ಗುರುತಿಸಿಕೊಂಡಿದ್ದವರು, 11 ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದವರಲ್ಲ. ಮತ್ತು ಅವು ಕೋಮುಗಲಭೆಗಳಿಂದ ಆದಂಥವಲ್ಲ. ಈಗ ಜನಗಳ ಮುಂದೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಎಣ ಇಟ್ಟುಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು, ಇಂಥ ನೀಚ ಕೆಲಸ ಮಾಡ್ತಕ್ಕಂಥವರು ಯಾರಿಗೆ ಮನುಷ್ಯತ್ವ ಇಲ್ಲ ಅವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು.
ಮನುಷ್ಯತೆ ಇರ್ತಕ್ಕಂಥವ್ರು ಯಾರು ಕೂಡ ಇಂಥ ನೀಚ ಕೆಲಸಗಳನ್ನು ಮಾಡಲ್ಲ. ಅದೇ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಅದ್ರಿಂದ ನಾನು ನಿನ್ನೆ ಹೇಳ್ತಾ ಇದ್ದೆ, ಕರಾವಳಿ ಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರು ಹೋದರು ಏನು ಪ್ರಯೋಗಾಲಯ ಮಾಡ್ಕೊಂಡಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ. ದೇರ್ ಆರ್ 19 ಅಸೆಂಬ್ಲಿ ಸೀಟ್ಸ್ ಇನ್ 3 ಡಿಸ್ಟ್ರಿಕ್ಟ್ಸ್. ನರೇಂದ್ರ ಮೋದಿ ಅವರು ಹೋದರು, ಎಲ್ಲ ಬಂದು ಹೋಗಿದ್ರು, ಏನು ಪ್ರಯೋಗಾಲಯ ಮಾಡ್ಕೊಂಡು ಪ್ರಯತ್ನ ಮಾಡಿದ್ರು. 19 ಕಳೆದ ಚುನಾವಣೆಯಲ್ಲಿ 13 ಗೆದ್ದಿದ್ದೀವಿ, ಇಬ್ಬರು ಇಂಡಿಪೆಂಡೆಂಟು. ಬಿಜೆಪಿಯವರು ಗೆದ್ದದ್ದು ಕೇವಲ 4, ಓನ್ಲಿ 4 ಇನ್ ದಿ ಲಾಸ್ಟ್ ಎಲೆಕ್ಷನ್. 13 ಕಾಂಗ್ರೆಸ್, 2 ಇಂಡಿಪೆಂಡೆಂಟ್ಸ್. ಏನು ಪ್ರಯೋಗಾಲಯ ಮಾಡಿಕೊಂಡು ಕೋಮುವಾದವನ್ನು ಅಬ್ಬಿಸ್ತಾ ಇದ್ದಾರಲ್ಲ, ಹರಡಿಸ್ತಾ ಇದ್ದಾರಲ್ಲ. ನಾನು ಕರಾವಳಿ ಪ್ರದೇಶದ ಜನರಿಗೆ ದೊಡ್ಡ ಶೆಲ್ಯೂಟನ್ನು ಹೊಡಿಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂತಂದ್ರೆ ಅವರೆಷ್ಟೇ ಕೋಮುವಾದದ ಜ್ವಾಲೆಯನ್ನ, ಬೆಂಕಿಯನ್ನ ಹಚ್ಚಿದ್ರು ಕೂಡ ಅದನ್ನು ಮೆಟ್ಟಿ ನಿಂತು ನೀವು ಜಾತ್ಯಾತೀತ ತತ್ವವನ್ನು ಎತ್ತಿಡಿದಿದ್ದೀರಲ್ಲ, ಇದಕ್ಕೆ ನಿಮಗೆ ಸೆಲ್ಯೂಟ್, ಸೆಲ್ಯೂಟ್, ಸೆಲ್ಯೂಟ್. ಈ ಬಾರಿನೂ ಕೂಡ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ, ನನಗೆ ಭರವಸೆ ಇದೆ. ಅದರಿಂದ ವೀರಪ್ಪ ಮೊಯ್ಲಿಯವರು ಜಿಲ್ಲೆ ಜಿಲ್ಲೆಗೆ ಹೋಗಿ, ರೀಜನ್ಗಳಿಗೆ ಹೋಗಿ, ಬಹುಶಃ ಯಾರ್ಯಾರು ಇದಕ್ಕೆ ಭಾಗಿದಾರರಾಗಬೇಕು ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಪಡೆದು ಮುಂದಿನ 5 ಜಿಲ್ಲೆ ಹೇಗಿರಬೇಕು, ರಾಜ್ಯ ಹೇಗಿರಬೇಕು, ಏನಾಗಬೇಕು, ಪ್ರಗತಿ ಪಥದಲ್ಲಿ ಹೋಗಬೇಕಾದ್ರೆ, ಇಡೀ ದೇಶದಲ್ಲಿ 1 ಸ್ಥಾನಕ್ಕೆ ಹೋಗಬೇಕಾದ್ರೆ, ನವ ಕರ್ನಾಟಕ ನಿರ್ಮಾಣ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಮಾಡಿ, ಕ್ರೋಢೀಕರಣ ಮಾಡಿ ಅದನ್ನು ಸೇರಿಸಿ, ಇದು ಜನತೆಯ ಪ್ರಣಾಳಿಕೆ, ಇದು ಕಾಂಗ್ರೆಸ್ಸಿನ ಪ್ರಣಾಳಿಕೆ ಅಂದರೆ ಜನರ ಪ್ರಣಾಳಿಕೆ. ನಾವು ಇದನ್ನ ಹೇಗೆ ಕಳೆದ 5 ಜಾರಿ ಮಾಡಿದ್ದೀವಿ, ಜನರಿಗೆ ಭರವಸೆಗಳನ್ನು ನುಡದಂತೆ ನಡೆದಿದ್ದೇವೆ, ಅದನ್ನು ಮುಂದೆನೂ ಕೂಡ ನುಡದಂತೆ ನಡೀತೇವೆ. ಕರ್ನಾಟಕ, ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಕೂಡ ಈ ಪ್ರಣಾಳಿಕೆ ಬಿಡುಗಡೆಯ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳು. ಈಗ ಈ ಸ್ಟೇಟ್ ಮ್ಯಾನಿಫೆಸ್ಟೋನ ಪ್ರಮುಖ ಅಂಶಗಳ ಕುರಿತು ಪರಿಚಯ, ಅದಕ್ಕಾಗಿ ಗಣ್ಯರು ವೇದಿಕೆ ಮುಂಭಾಗಕ್ಕೆ ತೆರಳಬೇಕಾಗಿ ವಿನಂತಿ. ಐ ವುಡ್ ರಿಕ್ವೆಸ್ಟ್ ಶ್ರೀ ರಾಹುಲ್ ಗಾಂಧಿಜಿ ಅಂಡ್ ದ ಡಿಗ್ನಿಟೀಸ್ ಟು ಕೈಂಡ್ಲಿ ಟೇಕ್ ದ ಸೀಟ್ಸ್ ಇನ್ ದಿ ಫ್ರಂಟ್ ಆಫ್ ದ ಸ್ಟೇಜ್ ಸೋ ದಟ್ ದ ಕೀ ಹೈಲೈಟ್ಸ್ ಆಫ್ ದ ಸ್ಟೇಟ್ ಮ್ಯಾನಿಫೆಸ್ಟೋ ವಿಲ್ ಬಿ ಶೋಕೇಸ್ಡ್ ಆನ್ ದಿ ಎಲ್ಇಡಿ ಸ್ಕ್ರೀನ್. ಪ್ರಮುಖ ಅಂಶಗಳು ದಯವಿಟ್ಟು ಎಲ್ಲ ಕುಳಿತುಕೋಬೇಕಾಗಿ ವಿನಂತಿ. ಮುಂದಿನ 5 ಕಾಲ ಈ ಪ್ರಣಾಳಿಕೆಯ ಪ್ರಮುಖ ಅಂಶಗಳನ್ನು ಪ್ರಸ್ತುತಿಪಡಿಸಲಾಗುತ್ತೆ. ಇದನ್ನ ಭವ್ಯ ನರಸಿಂಹಮೂರ್ತಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ಬಂಧುಗಳೇ, ದಯವಿಟ್ಟು ಪ್ಲೀಸ್ ಬಿ ಸೀಟೆಡ್, ಪ್ಲೀಸ್ ಬಿ ಸೀಟೆಡ್. ಫಾರ್ ದ ನೆಕ್ಸ್ಟ್ 5 ದೆಲ್ ಬಿ ದಿ ಹೈಲೈಟ್ಸ್ ಆಫ್ ದಿ ಮ್ಯಾನಿಫೆಸ್ಟೋ. ಸೊ ಪ್ಲೀಸ್ ಬಿ ಸೀಟೆಡ್ ಅಂಡ್ ದೇರ್ ಆಫ್ಟರ್ ದಿ ಪ್ರೋಗ್ರಾಮ್ ವಿಲ್ ಬಿ ಕನ್ಕ್ಲೂಡ್. ಸೊ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಟೇಕ್ ಯುವರ್ ಸೀಟ್. ಭವ್ಯ ನರಸಿಂಹಮೂರ್ತಿ ಅವರು ಬನ್ನಿ ಪ್ಲೀಸ್.
ಮೊದಲಿಗೆ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ವೀರಪ್ಪ ಮೊಯ್ಲಿ ಸರ್ರವರಿಗೆ ಮತ್ತು ಇದರ ತಯಾರಿಕೆಯಲ್ಲಿ ಸಹಕರಿಸಿದ ಎಲ್ಲಾ ಎನ್ಜಿಒಗಳಿಗೆ ಮತ್ತು ಕ್ಷೇತ್ರ ತಜ್ಞರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಬಹುಮುಖ್ಯವಾಗಿ ಕರ್ನಾಟಕದ ಜನತೆ, ದ ಪೀಪಲ್ ಆಫ್ ಕರ್ನಾಟಕ, ದೇ ಹ್ಯಾವ್ ಬೀನ್ ದ ಸ್ಟ್ರಾಂಗೆಸ್ಟ್ ಇನ್ಸ್ಪಿರೇಷನ್ ಬಿಹೈಂಡ್ ದಿಸ್ ಮ್ಯಾನಿಫೆಸ್ಟೋ. ಸೊ ವಿ ಕಾಲ್ ದಿಸ್ ಮ್ಯಾನಿಫೆಸ್ಟೋ ಅ ಪೀಪಲ್ಸ್ ಮ್ಯಾನಿಫೆಸ್ಟೋ, ಜನರ ಪ್ರಣಾಳಿಕೆ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಕ್ಷ ನಾಯಕತ್ವದಲ್ಲಿ ಕಳೆದ 5 ವರ್ಷಗಳಲ್ಲಿ ಆಗಿರುವ ಅಸಾಮಾನ್ಯ ಸಾಧನೆಗಳು ಈ ಮ್ಯಾನಿಫೆಸ್ಟೋದಲ್ಲಿದೆ. ಅಂಡ್ ವಾಟ್ ಅನ್ ಅಚೀವ್ಮೆಂಟ್ ಇಟ್ ಹ್ಯಾಸ್ ಬೀನ್. ಟುಡೇ ಆರ್ ಸ್ಟೇಟ್ ಇಸ್ ಅ ಸ್ಟೇಟ್ ಆಫ್ ಮೆನಿ ಫಸ್ಟ್, ಆಸ್ ಮೆನ್ಷನ್ಡ್ ಬೈ ರಾಹುಲ್ ಗಾಂಧೀಜಿ, ವೀರಪ್ಪ ಮೊಯ್ಲಿ ಸರ್ ಅಂಡ್ ಸಿದ್ದರಾಮಯ್ಯ ಸರ್. ಲೆಟ್ ಮೀ ಜಸ್ಟ್ ಮೆನ್ಷನ್ ಸಮ್ ಆಫ್ ದ ಫಸ್ಟ್ ದಟ್ ಆರ್ ಸ್ಟೇಟ್ ಇಸ್. Unified agriculture, e-marketing platform, universal health coverage. Our state is the first to provide interest-free loans, and our state is the first to have an intelligent transport system, and it has an industrial park dedicated only for women. It also tops in distributing smart cards. It is a number one state in terms of startups and innovations. It remains top in terms of IT exports and other such things. ಈ ಪ್ರಣಾಳಿಕೆಯು ಉಳುವ ರೈತನಿಗಾಗಿ, ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ಶಿಕ್ಷಕರಿಗಾಗಿ, ಸಶಕ್ತಗೊಳ್ಳುತ್ತಿರುವ ಮಹಿಳೆಯರಿಗಾಗಿ, ಇಲ್ಲಿವರೆಗೂ ನಮ್ಮನ್ನೆಲ್ಲ ಉತ್ತೇಜಿಸುತ್ತಿರುವ ಹಿರಿಯ ನಾಗರಿಕರಿಗಾಗಿ ಮತ್ತು ಎಲ್ಲಾ ಜನಸಮೂಹಕ್ಕಾಗಿ ತಯಾರು ಮಾಡಲಾಗಿದೆ. ಸಮಾಜದ ನಿರ್ಮಾಣ, ವರ್ಗರಹಿತ, ಲಿಂಗಭೇದರಹಿತ, ಜಾತಿ ಭೇದರಹಿತ ಸಮಾಜ ಸೃಷ್ಟಿ ನಮ್ಮ ಕಾಂಗ್ರೆಸ್ನ ದೂರದೃಷ್ಟಿ. ಟು ಕ್ರಿಯೇಟ್ ಅನ್ ಇಗಾಲಿಟೇರಿಯನ್, ಕ್ಲಾಸ್ಲೆಸ್, ಕಾಸ್ಟ್ಲೆಸ್, ಜೆಂಡರ್ ಈಕ್ವಲ್ ಸೊಸೈಟಿ ಇಸ್ ದ ಮೇನ್ ವಿಷನ್ ಆಫ್ ಅವರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ವಿ ಹ್ಯಾವ್ ಐಡೆಂಟಿಫೈಡ್ 16 ಡೆವಲಪ್ಮೆಂಟ್ ಸೆಕ್ಟರ್ಸ್ ವೈಲ್ ಮೇಕಿಂಗ್ ದಿಸ್ ಮ್ಯಾನಿಫೆಸ್ಟೋ. ಅಂಡ್ ಐ ವುಡ್ ಲೈಕ್ ಟು ಸ್ಟಾರ್ಟ್ and mention some of the very important sectors and some of the main promises we have made, starting with agriculture. Krushiyannu hechu utpadaka havamana vaiparitya taalikollabahudada raitara adayavannu hechisuva krushi corridor galannu nirmisuvudu. For a climate resilient and efficient farming, we will be setting up agriculture corridors, and we will also be setting up a separate department on organic farming. Kalida 5 varshagalalli namma sarkara 60000 koti neeravariya mele viniyogisida. Mumbaruva 5 varshagalalli 125000 koti namma rajyavannu baramukta golisalu viniyogisalide. Shikshana valayadalli ಎಲ್ಲಾ ಮಕ್ಕಳಿಗೂ 12 ವರ್ಷಗಳ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ, ವೃತ್ತಿಪರ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒಂದು ಯೂನಿವರ್ಸಿಟಿ, ಉತ್ತಮ ಫಲಿತಾಂಶಕ್ಕಾಗಿ ಉತ್ತಮ ಶಿಕ್ಷಕರು ಅಂದ್ರೆ ಟ್ರೈನಿಂಗ್ ಆರ್ ಟೀಚರ್ಸ್ ಫಾರ್ ಅ ಬೆಟರ್ ಫ್ಯೂಚರ್. 10ನೇ ತರಗತಿ 11ನೇ ತರಗತಿ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಮತ್ತು ಅಂತರ್ಜಾಲ ಒದಗಿಸುವುದು. ಆರ್ ಯೂತ್ ಹ್ಯಾವ್ ಅ ಗ್ರೇಟ್ ಪೊಟೆನ್ಶಿಯಲ್. Our youth has a great potential in terms of sports, and we will create an enabling environment for the same with the creation of sports university in Mysore and other such initiatives. Kannada bhashaya asmite bhavyate mattu shreshthateyannu etti hidiyalu prastuta Congress sarkaravu halavu kramagalannu kaigondive. Naavu swatantra horata mattu Karnataka da ekikaranada smaranarthakavagi along with this state manifesto, we have 4 regional manifesto and 30 district manifestos. If you notice the past 5 years achievement and the content of this manifesto, it is very clearly designed for our state to progress with Congress. Thank you. Bhavya avrige dhanyavadagalu. Idarondige ee
ಮ್ಯಾನಿಫೆಸ್ಟೋ ನ ಪ್ರಸ್ತುತಿಯನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ರಾಹುಲ್ ಗಾಂಧಿಯವರಿಗೆ, ಶ್ರೀ ಸಿದ್ದರಾಮಯ್ಯನವರಿಗೆ, ಹಾಗೆಯೇ ಎಲ್ಲ ನಾಯಕರುಗಳಿಗೂ ಒಂದು ಬಾರಿ ಜೋರಾದ ಕರ್ತಾಡನವನ್ನು ಮಾಡಿ ಲೆಟ್ಸ್ ಆಲ್ ಥ್ಯಾಂಕ್ ಶ್ರೀ ರಾಹುಲ್ ಗಾಂಧಿಜಿ ಫಾರ್ ಹಿಸ್ ಪ್ರೆಸೆನ್ಸ್ ಅಂಡ್ ರಿಲೀಸಿಂಗ್ ದ ಮ್ಯಾನಿಫೆಸ್ಟೋ. ಡಾಕ್ಟರ್ ವೀರಪ್ಪ ಮೊಯ್ಲಿಯವರಿಗೂ ಸಹ ಧನ್ಯವಾದಗಳು. ನಮಸ್ಕಾರ, ಟೇಕ್ ಕೇರ್, ಧನ್ಯವಾದ.